ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನುಗ್ರೀಶ್ ಕುಕ್ಕಿಂಗ್ ಇವತ್ತು ನಾನು ನಿಮಗೆ ಈಸಿಯಾಗಿ ಮನೇಲೇ ಓವನ್ ಇಲ್ಲದೆ ಚಾಕ್ಲೇಟ್ ಕೇಕ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಇದಕ್ಕೆ ಯಾವುದೇ ರೀತಿಯ ಮೆಜರ್ಮೆಂಟ್ ಕಪ್ಪು ಬೇಕಾಗಿಲ್ಲ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೊಬೋದು ಕೇಕ್ ತಿನ್ನಬೇಕು ಅನ್ನಿಸ್ದಾಗ ಮನೇಲೇ ಮಾಡ್ಕೊಂಡು ಮಕ್ಕಳು ಕೊಡ್ಬೋದು ಸೂಪರಾಗಿರುತ್ತೆ ಟೇಸ್ಟು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕಾನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ಚಾಕ್ಲೇಟ್ ಕೇಕ್ ಮಾಡೋದಕ್ಕೆ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾವು ಅಡುಗೆಗೆ ಯೂಸ್ ಮಾಡೋವಂಥ ಎಣ್ಣೆ ಹಾಗೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಮೊಸರು ತೊಗೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅದು ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಸಕ್ಕರೆ ಪುಡಿನೂ ಯೂಸ್ ಮಾಡ್ಕೊಬೋದು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಅಲ್ಲಿ ತನಕ ಚೆನ್ನಾಗೆ ಬೀಟರಲ್ಲಾದರೂ ಮಿಕ್ಸ್ ಮಾಡಿಕೊಡಿ ಹಾಗೆ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ನಾನು ಹಾಲು ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಡಿ ಸಕ್ಕರೆ ಕರಗೋ ತನಕ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನೀಗ ಸಕ್ಕರೆ ಎಲ್ಲ ಕರಗಿದೆ ಹಾಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಇದೆ ಅಂದಾಗ ನಾನಿಲ್ಲಿ ಮೈದಾ ಹಿಟ್ಟನ್ನ ಡ್ರೈ ಇಂಗ್ರೀಡಿಯಂಟ್ಸನ್ನ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಮೈದಾ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ ಹಾಗೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಕೋಕೋ ಪೌಡರು ಇದು ಚಾಕ್ಲೇಟ್ ಕೇಕ್ ಆಗಿರೋದ್ರಿಂದ ಕೋಕೋ ಪೌಡರ್ ಹಾಕಲೇಬೇಕಾಗುತ್ತೆ ಹಾಗೆ ಸ್ವಲ್ಪ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ಳಿ ಹಾಗೆ ಅದಾದಮೇಲೆ ನಾನಿಲ್ಲಿ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಒಂದು ಮುಕ್ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡರನ್ನ ಹಾಕ್ತಾಯಿದ್ದೀನಿ ಇದಿಷ್ಟು ಕೂಡ ಜರಡಿ ಹಿಡ್ಕೋಬೇಕಾಗುತ್ತೆ ಏಕೆಂದರೆ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಗಂಟೆ ರೀತಿ ಇರುತ್ತೆ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿದ್ದೀನಿ ಇದು ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಜರಡಿ ಹಿಡ್ಕೊಳ್ಳಿ ನೋಡಿ ಈ ರೀತಿ ಸಣ್ಣ ಸಣ್ಣ ಗಂಟುಗಳಿರುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬೀಟ್ ಮಾಡ್ತಾ ಇರಬೇಕು ನೋಡಿ ಈಗ ಇದು ಈ ರೀತಿ ಕನ್ಸಿಸ್ಟೆನ್ಸಿ ಸರಿಯಾಗಿರುತ್ತೆ ನೋಡಿ ಈಗ ಇದು ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಏಕೆಂದರೆ ಸಕ್ಕರೆ ಹಾಗಾಗೆ ಇದ್ದರೆ ಅದು ಚೆನ್ನಾಗಿರೋದಿಲ್ಲ ಸಕ್ಕರೆ ಕರಗಿರಬೇಕು ಫುಲ್ಲು ಅದಕ್ಕೋಸ್ಕರ ಇದನ್ನು ಚೆನ್ನಾಗೆ ಬೀಟ್ ಮಾಡ್ಕೋಬೇಕು ಯಾರು ಮೊಟ್ಟೆ ತಿನ್ನೋದಿಲ್ಲ ಅನ್ನೋರೆಲ್ಲ ಈ ರೀತಿ ಮಾಡ್ಕೊಬೋದು ಈಸಿಯಾಗೇ ಮತ್ತು ಮೊಟ್ಟೆ ಸ್ಮೆಲ್ ಆಗದೆ ಇರೋರು ಕೂಡ ಈ ರೀತಿ ಎಗ್ಲೆಸ್ ಕೇಕ್ನ ಚಾಕ್ಲೇಟ್ ಕೇಕ್ನ ಮಾಡ್ಕೊಬೋದು ಮನೇಲೇ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟು ನಾ ಇದು ಮಿಕ್ಸ್ ಆಗಿರೋ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟು ನಾನಿಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಗೆ ಮೈದಾ ಹಿಟ್ಟು ಹಾಕೊಂಡು ನಾನು ಅದನ್ನ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಗ್ರೀಸ್ ಮಾಡ್ಕೊಂಡ್ಮೇಲೆ ನಾನು ಇದು ರೆಡಿಯಾಗಿದೆ ಈಗ ನಾನು ಹಾಕೊಳ್ತಾ ಇದ್ದೀನಿ ಬ್ಯಾಟರ್ನ ಸಿಲ್ವರ್ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ವಲ್ಪ ಅದನ್ನ ಬಿಸಿ ಮಾಡ್ಕೊಂಡು ಸಿಲ್ವರ್ ಪಾನ್ ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ನೆಕ್ಸ್ಟು ನಾನು ಇದನ್ನು ಮೋಲ್ಡನ್ನ ಇದ್ದೀನಿ ಪುಡಿ ಉಪ್ಪು ಓವನ್ ಇಲ್ದೇ ಇರೋರು ಈ ರೀತಿ ಮಾಡ್ಕೊಬೋದು ಇದನ್ನು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಕಾಲ ನಾವು ಇದನ್ನು ಬೇಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದು ಆಗ್ತಾಯಿದೆ ಸ್ವಲ್ಪ ಸಕ್ಕರೆ ಏನಾದರೂ ಕರಗಿಲ್ಲ ಅಂದರೆ ಈ ರೀತಿ ಆಗುತ್ತೆ ಅದಕ್ಕೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಇದು ಮೂವತ್ತರಿಂದ ಮೂವತ್ತೈದು ನಿಮಿಷ ಆಗಿದೆ ಈಗ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸ್ಟಿಕ್ಕಲ್ಲಿ ನೋಡಿ ಸ್ವಲ್ಪ ಹಂಟು ರೀತಿ ಇದೆ ಅದಕ್ಕೋಸ್ಕರ ಇನ್ನೊಂದು ಐದು ನಿಮಿಷ ಅದನ್ನು ಹಾಗೆ ಐದು ನಿಮಿಷ ಹಾಗೆ ಇದು ಮಾಡ್ಬೇಕು ಬೇ ಬೇಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಒಳಗೆಲ್ಲ ಹಂಟು ಹೊಂಟು ರೀತಿ ಇರುತ್ತೆ ಅದು ಚೆನ್ನಾಗಿ ಕುಕ್ ಆಗಬೇಕು ಅದಕ್ಕೋಸ್ಕರ ನೋಡಿ ಸೈಡೆಲ್ಲ ಆಗಿದೆ ಬಟ್ ಸೆಂಟರಲ್ಲಿ ಇನ್ನೂ ಸ್ವಲ್ಪ ಅದು ಕೇಕು ಬೇಯಬೇಕು ಅದಕ್ಕೋಸ್ಕರ ಇನ್ನೊಂದು ತಿರುಗಿ ಒಂದೆರಡು ನಿಮಿಷ ಕಾಲ ಹಾಗೆ ಇದ್ದೀನಿ ಸ್ವಲ್ಪ ಮೂವತ್ತರಿಂದ ಮೂವತ್ತೈದು ನಿಮಿಷ ಆದಮೇಲೆ ಚೆಕ್ ಇರಿ ಇಲ್ಲಾಂದರೆ ಬೇಗ ಸೀದೋದಾಗ ಆಗ್ಬಿಡುತ್ತೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಅದಕ್ಕೆ ನೋಡಿಕೊಂಡು ನೀವು ಇದನ್ನು ತೆಗೆದುಕೊಳ್ಳಿ ನೋಡಿ ಸೆಂಟರ್ ಇನ್ನೊಂದು ಸ್ವಲ್ಪ ಅದಾಗಬೇಕು ಈಗ ಇದು ರೆಡಿಯಾಗಿದೆ ನೋಡಿ ಈಗ ಸೂಪರಾಗಿರುವಂತಹ ಚಾಕ್ಲೇಟ್ ಕೇಕ್ ಮನೆಯಲ್ಲೇ ಈಸಿಯಾಗಿ ಮತ್ತು ಯಾವುದೇ ರೀತಿ ಓವೆನ್ ಇಲ್ಲದೇ ಮೆಷರ್ಮೆಂಟ್ ಕಪ್ ಇಲ್ಲದೇನೆ ಮಾಡಿರುವಂಥದ್ದು ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಇದ್ರ ಜೊತೆ ಕೇ ಐಸ್ ಕ್ರೀಮ್ ಜೊತೆನೂ ಇದನ್ನು ತಿನ್ಬೋದು ಸುಪ್ ಅಷ್ಟು ಆಗಿರುತ್ತೆ ಮನೆಯಲ್ಲೇ ಮಾಡಿದೆ ಅನ್ನೋ ಖುಷಿನೂ ಇರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ತಿಯಾಗೂ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ಈಸಿಯಾಗೆ ಮಾಡ್ಕೊಬೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್